ಸಮಸ್ತ ಆರೋಗ್ಯ ಭಾಗ್ಯ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಎಸ್ ಎಸ್ ಕಣ್ವಿಮಠ್ ಮಾಡುವ ನಮಸ್ಕಾರಗಳು ಇಂದಿನ ವಿಷಯ ಮಂಡಿ ನೋವು ಆರ್ಥರೈಟಿಸ್ ಅಂತಂದು ಏನು ಹೇಳ್ತೀವಿ ಮಂಡಿ ನೋವು ಅಥವಾ ಸಂದ ನೋವು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸಾಮಾನ್ಯವಾಗಿ ನಲವತ್ತು ವರ್ಷಗಳ ದಾಟ ನಂತರ ಹೆಣ್ಣುಮಕ್ಕಳಿಗೆ ಸಾಮಾನ್ಯವಾಗಿ ಮೂವತ್ತೈದು ವರ್ಷಗಳ ನಂತರ ಆಸ್ಟಿಯೋಆರ್ಥ್ರೈಟಿಸ್ ಆರ್ಥ್ರೈಟಿಸ್ ಅಂತಂದು ಅಂತೀವಿ ನಾವು ಅಂದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಬರ್ತದೆ ಈಗಿನ ಆಹಾರ ಪದ್ಧತಿ ಆಗಿರ್ಬೋದು ವಿಹಾರ ಪದ್ಧತಿ ಆಗಿರ್ಬೋದು ಈ ಎಲ್ಲದರದ ಪ್ರತಿಫಲವಾಗಿ ಸಾಮಾನ್ಯವಾಗಿ ನಲವತ್ತು ವರ್ಷ ದಾಟಿತು ಅಂತಂತಂದರೆ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಮಂಡಿ ನೋವು ಅಥವಾ ಸಂದು ನೋವು ಈ ರೀತಿಯಿಂದ ಬಳಲ್ತಿರೋದು ನಾವು ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ ಇದಕ್ಕೆ ರುಮಟೈಡ್ ಆರ್ಥ್ರೈಟಿಸ್ ಮತ್ತು ಆಸ್ಟಿಯೋಆರ್ಥ್ರೈಟಿಸ್ ಆರ್ಥ್ರೈಟಿಸ್ ಅಂತಂದು ಮೇನಾಗಿ ಎರಡು ವಿಭಾಗದಲ್ಲಿ ನಾವು ಹೇಳ್ತೀವಿ ಇದನ್ನು ಮೀರಿ ಮತ್ತು ಬೇರೆ ರೀತಿಯ ತೊಂದರೆಗಳು ಇದೆ ಗೌಟಿ ಆರ್ಥ್ರೈಟಿಸ್ ಅಂತಂದು ಹೇಳ್ತೀವಿ ಆ ಈ ರೀತಿ ಬಹಳಷ್ಟು ರೀತಿಯ ಸಂದಿನವನ್ನು ನಾವು ಕಾಣ್ತಿರ್ತೀವಿ ಆದರೆ ಅತಿ ಹೆಚ್ಚು ಸಮಸ್ಯೆನ ನಾವು ಪಾಯಿಂಟ್ಔಟ್ ಮಾಡೋದು ಅಂತಂದ್ರೆ ಈಗಿನ ದಿನಮಾನದಲ್ಲಿ ಆಸ್ಟೋ ಆರ್ಥ್ರೈಟಿಸ್ ಮತ್ತು ರೊಮಟೈಡ್ ಆರ್ಥ್ರೈಟಿಸ್ ಈ ಎರಡು ಬಾಧೆಗಳಿಂದ ಸಂದು ನೋವು ಉಂಟಾಗೋದು ಜಾಸ್ತಿ ಅತಿ ಹೆಚ್ಚು ಕಾಣ್ತೀವಿ ನಾವು ಇದಕ್ಕೆ ಅದ ಅದರದೇ ಆದ ಚಿಕಿತ್ಸಾ ಪದ್ಧತಿಗಳಿದೆ ಈ ಒಂದು ಅಲೋಪತಿಯಲ್ಲೇ ಆಗಿರ್ಬೋದು ಅಥವಾ ಹೋಮಿಯೋಪತಿಯಲ್ಲಿ ನ್ಯಾಚುರೋಪತಿಯಲ್ಲಿ ನಮ್ಮ ಆಯುರ್ವೇದದಲ್ಲಿ ಎಲ್ಲ ರೀತಿಯ ಸಿಸ್ಟಮ್ ಆಫ್ ಮೆಡಿಸನ್ನಲ್ಲಿ ಅದರದಾದ ಒಂದು ಎಕ್ಸ್ಪರ್ಟೈಝಡ್ ಟ್ರೀಟ್ಮೆಂಟ್ಸ್ ಇದೆ ಈ ಮಂಡಿನೋವು ಮತ್ತು ಸೊಂಟ ನೋವು ಬಂದಾಗ ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ಸ್ ಹೇಳುವಂಥ ಒಂದು ಮಾತೇನಂತಂದರೆ ನಿಮ್ಮದು ಬೋನ್ ಸೌಳ್ ಕ ಸೌಕಳಿಯಾಗಿದೆ ಅಥವಾ ಮೂಳೆ ಸವೆತ ಬಂದಿದೆ ನಿಮ್ಮದು ಸೌಕಳಿಯಾಗಿದೆ ಅದರಿಂದ ನಿಮಗೆ ನೋವು ಬರ್ತಾಯಿದೆ ಅಥವಾ ನಾವು ಎಷ್ಟೇ ನೋವಿನ ಔಷಧಿಗಳನ್ನ ಕೊಟ್ಟರು ಆ ನೋವಿನ ಔಷಧಿಗಳ ಪವರ್ ಇರೋವ್ರಿಗೂ ನನಗೆ ನೋವು ಕಡಿಮೆ ಇರುತ್ತದೆ ಒಂದು ಎಂಟು ಅವರು ಅಥವಾ ಹನ್ನೆರಡು ಅವರು ಹನ್ನೆರಡು ಅವರ್ ಆಗ್ತಿದ್ದಂಗೆ ಮತ್ತೆ ವಾಪಸ್ ನೋವು ಬರ್ತದೆ ಕಿಲ್ಲರ್ ತೊಗೊಳ್ಳೇಬೇಕು ನಾನು ಅಥವಾ ನಾವು ಹೇಳ್ತೀವಿ ಸಸ್ಟೈನ್ ರಿಲೀಸ್ ಅಥವಾ ಪ್ರೊಲಾಂಗ್ಡ್ ರಿಲೀಸ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತದೆ ಪೈನ್ ಕಿಲ್ಲರಿಂದ ಅದನ್ನು ತೊಗೊಂಡು ಇಲ್ಲ ನಾವು ಒಂದು ಹನ್ನೆರಡು ಗಂಟೆವರೆಗೂ ಹದಿನೆಂಟು ಗಂಟೆವರೆಗೂ ನನಗೆ ನೋವು ಕಡಿಮೆ ಆಗುತ್ತೆ ಅದರ ನಂತರ ಮತ್ತೆ ನೋವು ಬರ್ತದೆ ಇಲ್ಲ ಸರ್ ಯಾಕೆ ಈ ರೀತಿ ಆಗ್ತಿದೆ ನಾನು ಎಲ್ಲ ನೀವು ಹೇಳುವಂಥ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಔಷಧಿ ತೊಗೊತಾ ಇದ್ದೀನಿ ಯಾಕೆ ನೋವು ಕಡಿಮೆ ಆಗ್ತಿಲ್ಲ ಇಲ್ಲ ನಿಮ್ಮ ಬೋನು ಆಗಿದೆ ನಿಮ್ಮ ಮೂಳೆ ಸೌಕಳೆಯಾಗಿದೆ ಆಗಿರೋದ್ರಿಂದ ಅದು ನೋವು ಕಡಿಮೆ ಆಗ್ತಿಲ್ಲ ಆ ಸೌಕಳೆಯನ್ನು ಹೊಳ್ಳಿ ಕೂಡಿಸ್ಬೇಕಂತಂದ್ರೆ ವಾಪಸ್ ಮೊದಲಿದ್ದಂಥ ಒಂದು ಸ್ಥಿತಿಗೆ ಬ ಮೂಳೆಗಳನ್ನ ಹೋಗ್ಬೇಕಂತಂದ್ರೆ ಬಹಳ ಕಷ್ಟ ಆಗ್ತದೆ ಯಾಕೆ ಕಷ್ಟ ಆಗತ್ತೆ ಅಂತಂದ್ರೆ ಅದಕ್ಕೆ ಬಹಳಷ್ಟು ಫ್ಯಾಕ್ಟ್ರಸ್ ಎಫೆಕ್ಟ್ ಮಾಡ್ತಿರ್ತದೆ ಉದಾಹರಣೆಗೆ ಒಂದು ಸ್ಥೂಲಕಾಯ ಬಹಳಷ್ಟು ವೆಯ್ಟ್ ಇದ್ರೆ ಅಂತಂತಂದ್ರೆ ನೀವು ಎಷ್ಟೇ ಮೆಡಿಸನ್ ಕೊಡ್ರಿ ನೀವು ಎಷ್ಟೇ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸು ಅಥವಾ ನಾವು ಹೇಳ್ತೀವಿ ಇದನ್ನೇನೋ ಬಸ್ತಿ ಮಾಡಿಸ್ತಿರ್ತಾರ ಎಲ್ಲ ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಸತ ತೂಕ ಮಾ ಮತ್ತೆ ವಾಪಸ್ ಅವರು ಎದ್ದು ಓಡಾಡ್ಬೇಕಾದ್ರೆ ತೂಕ ಬಿದ್ದು ಅದು ಕಾಲ್ ಮಂಡಿ ಮೇಲೆ ಒಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಅವ್ರು ಅಂತಂದ್ರೆ ಎಷ್ಟೇ ರೀಜನ್ರೇಷನ್ ಆಗ್ತಿತ್ತು ಅಂತಂದ್ರೂ ಆ ವೇಟಿಗೆ ಅವ್ರದ್ದೇ ವೇಟ್ ಅವ್ರ ಮೈ ಮೇಲೆ ಬಿದ್ದು ಮತ್ತೆ ವಾಪಸ್ ಅದು ಡಿಜೆನ್ರೇಷನ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತದೆ ಇದು ಒಂದು ಕಾರಣ ಇನ್ನೊಂದು ಸರಿಯಾಗಿ ಮೆಟಬಾಲಿಸಮ್ ಆಗ್ತಾ ಇರೋದಲ್ಲ ಕ್ಯಾಲ್ಷಿಯಮ್ ಇಂಟೇಕ್ ಸರಿಯಾಗಿರೋದಲ್ಲ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ದೇಹಕ್ಕೆ ಹೋಗ್ತಾ ಇರೋದಿಲ್ಲ ಮತ್ತು ಕ್ಯಾಲ್ಷಿಯಮ್ ದೇಹಕ್ಕೆ ಸರಿಯಾಗಿ ಹೋಗ್ತಿಲ್ಲ ಅಂತಂದು ಕೂಡಲೇ ಹೇಳ್ತಾರೆ ಇಲ್ಲ ಸರ್ ನಾನು ಕ್ಯಾಲ್ಷಿಯಂ ಟ್ಯಾಬ್ಲೆಟ್ ತೊಗೊಂಡ್ತೀನಿ ಅಂತಂದು ಯಾವ ರೂಪದ ಕ್ಯಾಲ್ಶಿಯಂ ತೊಗೊತೀರಿ ಅನ್ನೋದು ಸಹ ಅಲ್ಲಿ ವಿಷಯ ಆಗ್ತದೆ ಹೇಗೆ ಆ ನೀವು ಸಿಂಥೆಟಿಕ್ ಕ್ಯಾಲ್ಸಿಯಂ ತೊಂತ ಇದ್ದೀರೋ ಅಥವಾ ನ್ಯಾಚುರಲಿ ಓರಿಯೆಂಟೆಡ್ ಕ್ಯಾಲ್ಸಿಯಂ ತೊಗೊತಾ ಇದ್ದೀರೋ ಇದು ಇದಾಗ್ತದೆ ನೀವೇನಾದ್ರೂ ಸಿಂಥೆಟಿಕ್ ಕ್ಯಾಲ್ಸಿಯಂ ಜಾಸ್ತಿ ತೊಗೊತ ಇದ್ದೀರ ಅಂತಂದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಬಹಳಷ್ಟು ಆಗ್ತದೆ ಏನಂತಂದ್ರೆ ಮಲಬದ್ಧತೆ ಮೇಯ್ನಾಗಿ ಮಲಬದ್ಧತೆ ಆಗ್ತದೆ ಒಂದು ಹತ್ತು ಹದಿನೈದು ದಿನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಂಡ್ರಿ ನೀವು ಅಂತಂದರೆ ಆ ಟ್ಯಾಬ್ಲೆಟ್ ತೊಗೊತಿದ್ದಂಗೆ ಒಂದು ಸ್ವಲ್ಪ ನೋವು ಕಡಿಮೆ ಆಗ್ತಿರ್ತದೆ ಆದರೆ ಸ್ವಲ್ಪ ಒಂದು ವಾರ ಹತ್ತು ದಿನ ತೊಗೊಳ್ತಿದ್ದಂಗೆ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರ್ತದೆ ಈ ರೀತಿಯೆಲ್ಲ ಆಗಿರೋದ್ರಿಂದ ಇದು ಇದು ಈ ರೀತಿ ಸಮಸ್ಯೆ ಇದ್ದವರು ಮೂಳೆಗಳ ಒಂದು ಬಲಪಡಿಸಿಕೆಗೆ ಏನು ಮಾಡಬೇಕು ಮನೆಯಲ್ಲೇ ನಾವು ಏನು ಮಾಡ್ಕೊಬೋದು ಮೂಳೆ ಗಟ್ಟಿ ಆಗಬೇಕು ನನ್ನ ನೋವು ಕಡಿಮೆ ಆಗಬೇಕು ಇದು ನಿಮ್ಮ ಆಮವಾತದಲ್ಲಾದರೂ ಆಗಿರಲಿ ದಟ್ ಮೀನ್ಸ್ ರೊಮಟೈಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂದರೆ ಅಷ್ಟೇ ಆರ್ಥ್ರೈಟಿಸ್ನಾದರೂ ಆಗಿರಲಿ ಈ ಎರಡೂ ಸಂದರ್ಭಗಳಲ್ಲಿ ಮೂಳೆಗಳು ಸವೆತ ಆದಾಗ ಅಥವಾ ಮೂಳೆಗಳ ಬಲ ಕಡಿಮೆ ಆದಾಗ ಈ ಬಲವನ್ನು ಹೆಚ್ಚಿಗೆಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಮನೆಯಲ್ಲಿ ಅದಕ್ಕೊಂದು ಪ್ರಿಪ್ರೇಷನ್ ಹೇಳ್ತೇನೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ಆದರೆ ಮಿನಿಮಮ್ ಇದನ್ನು ಒಂದು ಮೂರು ತಿಂಗಳವರೆಗೆ ಇದನ್ನು ಪ್ರಯೋಗ ಮಾಡಬೇಕಾಗುತ್ತೆ ದಯವಿಟ್ಟು ಒಂದು ಒಂದು ವಾರ ಅಥವಾ ಹತ್ತು ದಿನ ಮಾಡಿ ಇಲ್ಲ ನನಗೆ ಕಡಿಮೆ ಆಗಿಲ್ಲ ಅಂತಂದು ಅಂದ್ಕೊಳ್ಳೋದು ಬೇಡ ಏನಂತಂದರೆ ಮೂರು ಇಂಗ್ರೀಡಿಯೆಂಟ್ಸ್ ಮೂರು ಪದಾರ್ಥಗಳು ಯಾವುದಂತಂದರೆ ಅಗಸೆ ಮತ್ತು ಎಳ್ಳು ಹಾಗೂ ಕಾಳು ಈ ಮೂರು ದ್ರವ್ಯಗಳನ್ನು ಪ್ರಮಾಣದಲ್ಲಿ ತೊಗೊಬೇಕು ಸಮ ಪ್ರಮಾಣ ಅಂತಂದರೆ ಈಗ ಅಗಸೆ ಒಂದು ಕಾಲು ಕೆ ಜಿಯಷ್ಟು ಮತ್ತು ಕಾಳು ಕಾಲು ಕೆ ಜಿಯಷ್ಟು ಮತ್ತು ಎಳ್ಳು ಕರಿ ಎಳ್ಳಾದರೂ ಆಗಿರಲಿ ಬಿಳಿ ಎಳ್ಳಾದರೂ ಆಗಿರಲಿ ಯಾವ ಎಳ್ಳಾದ್ರೂ ನಡೆಯುತ್ತೆ ಅದನ್ನು ಒಂದು ಕಾಲು ಕೆ ಜಿಯಷ್ಟು ತೊಗೊಬೇಕು ಇವು ಎರಡು ಇವು ಮೂರನ್ನು ಬೇರೆ ಬೇರೆಯಾಗಿ ಹುರ್ಕೊಬೇಕು ಏನು ಎಣ್ಣೆ ಗಿಣ್ಣೆ ಏನೋ ಹಾಕ್ಬಾರ್ದು ಬೇರೆ ಬೇರೆಯಾಗಿ ಹುರ್ಕೊಬೇಕು ಏನು ಅಂತಂದ್ರೆ ಪೂರ್ತಿ ಕಂದು ಬಣ್ಣ ಬರೋವರೆಗೂ ಅಲ್ಲ ಸ್ವಲ್ಪ ಅದಂದ್ರೆ ಬ್ರಿಸ್ಟಲ್ ಆಗಬೇಕು ಅಂದ್ರೆ ನಿಮಗೆ ಪೌಡ್ರ್ ಮಾಡಲಿಕ್ಕೆ ಅನುಕೂಲ ಆಗೋಷ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಬೇರೆ ಬೇರೆಯಾಗೇ ಬಿಸಿ ಮಾಡಿ ಬೇರೆ ಬೇರೆಯಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ರಿ ಮಿಕ್ಸಿಲ್ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಇಡಬೇಕು ಮೂರನ್ನು ಬೇರೆ ಬೇರೆಯಾಗಿ ಪುಡಿ ಮಾಡಿದ ನಂತರ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಬಿಡ್ರಿ ಸರಿಯಾಗಿ ಒಂದು ಏರ್ ಟೈಟ್ ಕಂಟೇನರ್ನಲ್ಲಿ ಟೈಟಾಗಿ ಮುಚ್ಚಿ ಅದನ್ನ ಇಟ್ಕೊಬೇಕು ಈ ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಟಿಫಿನ್ ಮಾಡೋದಕ್ಕಿಂತ ಮುಂಚೆ ಉಪಹಾರ ಸೇವಿಸೋಕ್ಕಿಂತ ಮುಂಚೆ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಈ ಪೌಡ್ರ್ ಏನು ಪ್ರಿಪ್ರೇಷನ್ ಮಾಡಿದ್ದಂಥ ಪ್ರಿಪೇ ಪ್ರಿಪೇರ್ಡ್ ಪೌಡರ್ ಇರ್ತದೆ ಇದನ್ನು ಒಂದು ಚಮಚೆಯಷ್ಟು ತಗೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೇಕು ಪ್ರತಿದಿನ ಅಂದರೆ ಒಂದು ಚಮಚೆ ಅಂತಂದರೆ ಒಂದು ಚಮಚೆ ತೊಗೊಂಡು ಅದನ್ನು ಸಮ ಮಾಡಬಾರ್ದು ನೀವು ಡೈರೆಕ್ಟ್ ಒಂದು ಚಮಚೆ ತೊಗೊಂಡಾಗ ಅದು ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅಷ್ಟು ಪೂರ್ತಿ ಪುಡಿಯನ್ನು ಒಂದು ಲೋಟ ಉಗುರು ಬೆಚ್ಚಿ ನೀರಿಗೆ ಅದಕ್ಕೆ ಹಾಕಿ ಕಲಿಸಿ ಕುಡಿಬೇಕು ಕುಡಿದು ಒಂದು ಅರ್ಧ ತಾಸಿನ ತನಕ ಏನು ತಿನ್ನಬಾರ್ದು ಅರ್ಧ ತಾಸು ಆದ ನಂತರ ನಿಮಗೇನೇ ಟಿಫಿನ್ ಏನಾದರೂ ಮಾಡೋದಿದ್ರೆ ಅದನ್ನು ಮಾಡಿರಿ ಇದನ್ನು ಮಿನಿಮಮ್ ಅಂತಂದ್ರೂ ಒಂದು ಮೂರು ತಿಂಗಳವರೆಗೆ ಇದನ್ನು ಫಾಲೋ ಮಾಡ್ಕೋ ಅಂತ ಬರಬೇಕು ಇದನ್ನು ಮಾಡೋದರಿಂದ ಒಂದು ಒಂದು ತಿಂಗಳು ನೀವು ಸೇವನೆ ಮಾಡಿದಿರಿ ಅಂತಂದರೆ ತಾನಾಗೆ ಒಂದು ಸ್ವಲ್ಪ ಎಲ್ಲ ರೀತಿ ಮಂಡಿ ನೋವಾಗಿರ್ಬೋದು ಸಂದು ನೋವುಗಳು ಕಂಟ್ರೋಲಿಗೆ ಬರ್ತದೆ ಒಂದು ಮೂರು ತಿಂಗಳು ಸೇವನೆ ಮಾಡೋದ್ರಿಂದ ಆದಷ್ಟು ಒಂದು ಹಾ ನೂರರಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರಮಾಣದಷ್ಟು ನೋವು ಕಡಿಮೆ ಆಗ್ತದೆ ಮತ್ತು ಮೂಳೆಗಳಿಗೆ ಸ್ಟ್ರೆಂತ್ ಬರ್ತದೆ ಇದನ್ನು ನೀವು ಪಾಲನೆ ಮಾಡಿರಿ ಮತ್ತು ನಿಮ್ಮ ಪರಿಚಯಸ್ಥರು ಅಥವಾ ಫ್ರೆಂಡ್ಸು ಯಾರೇ ಇರಲಿ ಈ ರೀತಿ ಸಂದ್ ನೋವಿನಿಂದ ಬಳಲುತ್ತಿರೋರು ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಆರೋಗ್ಯ ಭಾಗ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಹೊಸ ಆರೋಗ್ಯ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ